ನಮಸ್ಕಾರ ಫ್ರೆಂಡ್ಸ್ ಇಲ್ಲೊಂದು ಸ್ನ್ಯಾಕ್ ಬಾಕ್ಸ್ ರೆಸಿಪಿನ ನಿಮ್ಮ ಮುಂದೆ ತಂದಿದ್ದೀನಿ ಅದರ ಹೆಸರೇ ಮಿಂಟ್ ಮಖನ ಅಂತ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮಖನನ ಪ್ಯಾನಲ್ಲಿ ಹಾಕೊಂಡು ಒಂದು ಚಮಚದಷ್ಟು ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡಬೇಕು ಮಖನ ಎಲ್ಲ ಗರ್ಗರಿ ಹಾಕಬೇಕು ಇದನ್ನು ಸಿಮ್ ಫ್ಲೇಮಲ್ಲಿ ನೀವು ಮಾಡಿ ಒಂದು ಮಖನ ತೊಗೊಂಡಿ ಥರ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಅದು ಪುಡಿ ಪುಡಿ ಆಗಬೇಕು ಅಷ್ಟು ಗರ್ಗರಿ ಆದರೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಸೊ ಇದನ್ನು ಪಕ್ಕಕ್ಕೆ ತೆಗ್ದಿಡಿ ಈಗ ಪುದೀನ ಪುಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ನ ಫುಲ್ ಹೀಟ್ ಮಾಡಿಬಿಟ್ಟು ಫ್ಲೇಮ್ ಆಫ್ ಮಾಡಿ ನಾವು ತೊಳ್ಕೊಂಡಿರೋಂಥ ಪುದೀನ ಎಲೆನ ಈ ಥರ ತಿನ್ಲೇಯರ್ ಆಗಿ ಸ್ಪ್ರೆಡ್ ಮಾಡಿ ಒಂದು ಐದು ಹತ್ತು ನಿಮಿಷ ಆದಮೇಲೆ ಆ ಬಿಸಿಗೆ ಅದೆಲ್ಲ ಎಲೆ ಗರ್ಗರಿಯಾಗಿರುತ್ತೆ ಸೊ ಈ ಥರ ಕೈಯಲ್ಲಿ ಕಿವುಚಿದ್ರೆ ನಮಗೆ ಪುದೀನ ಪುಡಿ ಬರುತ್ತೆ ನೀವು ಈ ಥರ ಅಲ್ದಿರೋ ಬಿಸಿಲಲ್ಲಿ ಪುದೀನ ಎಲೆನ ಒಣಗಿಸಿ ಅದನ್ನು ಸಹ ಪುಡಿ ಮಾಡಿ ಇಟ್ಕೋಬೋದು ಸೊ ನಮಗೆ ಪುದೀನ ಪುಡಿ ಬೇಕು ಇಲ್ಲೊಂದು ಚಿಕ್ಕ ಕಪ್ಪಲ್ಲಿ ರುಚಿಗೆ ತಕ್ಕಷ್ಟು ಅಚ್ಚಕಾರದ ಪುಡಿ ಉಪ್ಪು ಚಾಟ್ ಮಸಾಲ ಮತ್ತು ನಾವು ಮಾಡ್ಕೊಂಡಿದ್ದಂಥ ಪುದೀನ ಪುಡಿನ ಹಾಕ್ಕೊಂಡು ನಾಲ್ಕು ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚಾಟ್ ಮಸಾಲೆ ಉಪ್ಪಿನಂಶ ಇರುತ್ತೆ ಸೊ ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ಉಪ್ಪು ಜಾಸ್ತಿ ಆಗಬಾರ್ದಲ್ವ ಸೊ ಈ ನಾಲ್ಕು ಇಂಗ್ರಿಡಿಯೆಂಟ್ಸು ಮಿಕ್ಸ್ ಆಗಿದೆ ಇದನ್ನು ನೀವು ಮಾಡಿಕೊಂಡು ಪುಡಿ ಸಹ ಸ್ಟಾಕ್ ಇಟ್ಕೋಬೋದು ಯಾವಾಗಾದರೂ ನಿಮಗೆ ಬೇಕಾದರೆ ದಿಢೀರಂತ ತಗೊಂಡು ಹಾಕ್ಕೋಬೋದು ಈಗ ಅದೇ ಪ್ಯಾನ್ಗೆ ವಾಪಸ್ ಒಂದು ಅಥವಾ ಎರಡು ಚಮಚದಷ್ಟು ಬೆಣ್ಣೆ ಹಾಕೊಳ್ಳಿ ಮಕ್ಕನ್ನದು ಕ್ವಾಂಟಿಟಿ ನೋಡಿಕೊಂಡು ಈ ಪುಡಿ ಏನು ಮಾಡ್ಕೊಂಡಿದ್ವು ಅದನ್ನು ಹಾಕಿ ಬೆಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಸಿಮ್ ಇರಲಿ ಇಲ್ಲಾಂದರೆ ಬೆಣ್ಣೆ ಸೀದೋಗುತ್ತೆ ನೋಡಿ ಈ ಪುಡಿನ ಬೆಣ್ಣೆಯಲ್ಲಿ ಚೆನ್ನಾಗೆ ಮಿಕ್ಸ್ ಮಾಡಿದ್ರೆ ನಮಗೆ ಖಾರ ರೆಡಿ ಆಗುತ್ತೆ ಇದೇ ಪ್ಯಾನ್ಗೆ ಆ ಮಖನ ನಾವು ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಬಗ್ಸ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಬೇಕಾದ್ರೂ ಫ್ಲೇಮು ಸಿಮ್ಮೆ ಇರಲಿ ಸೀದೋಗ್ಬಾರ್ದು ಅಂತ ನೋಡಿ ಎಲ್ಲ ಮಕ್ಕನಾಗೂ ಈ ಖಾರಗಳು ಎಲ್ಲ ಅಂಟ್ಕೊಂಡು ರೆಡಿ ಆಗುತ್ತೆ ಸ್ಟೌವ್ ಆಫ್ ಮಾಡಿ ಇದನ್ನು ಮೇಲೆ ನೀವು ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಬೇಕು ಆವಾಗ ಗರ್ಗರಿಯಾಗಿ ಇರುತ್ತೆ ಟೀ ಟೈಮ್ ಸ್ನ್ಯಾಕ್ ಅಂತಲೂ ಹೇಳ್ಬೋದು ದೊಡ್ಡವರು ಮಕ್ಕಳು ಯಾರಾದರೂ ಇಷ್ಟಪಟ್ಟು ತಿನ್ಬೋದು ನಮ್ಮ ಮನೇಲಂತೂ ಒಂದು ಅರ್ಧ ಗಂಟೆಗೆ ಮುಗ್ದೋಯಿತು ಸೊ ಡೆಫಿನೆಟಾಗಿ ನೀವು ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು